ಎವ್ರಿವಾನ್, ಇವತ್ತು ಒಂದು ಪುಟ್ಟದಾದಂತಹ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ನ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ. ನಾನಿಲ್ಲಿ ಎಮ್ ಟಿ ಆರ್ ಅವರ ರವಾ ಮಿಕ್ಸ್ ತರಿಸಿದ್ದೆ. ಸೊ ಮೊಸರಾಗಿ ಕಲಸಿಟ್ಟಿದೆ, ಇದು ಸ್ವಲ್ಪ ಗಟ್ಟಿ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ತರಬೇಕು, ತೊಗೊಬರಬೇಕು. ಆ್ಯಂಡ್ ಸ್ವಲ್ಪ ಬಿಸಿ ಅಂತ ಅಂದ್ಕೊಂಡು ಆ ಚಾನಲ್ಗೂ ವೀಡಿಯೋ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ವ್ಲಾಗ್ಸ್ ಆದರೂ ಹಾಕೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡಿಟ್ಟಿದ್ದು ಕ್ಲಿಪ್ಸ್ನೆಲ್ಲ ಹಾಕಿದ್ದೀನಿ. ಇಲ್ಲಿ ನಾನು ಏನು ಸಾಂಬಾರು ಮಾಡೋದಕ್ಕೆ, ಇಡ್ಲಿ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ಅಲ್ಲ, ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಿಗೆ. ಮತ್ತು ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನು ಬೇಯಿಸ್ತೀನಿ. ಒಂದೆರಡು ವಿಷಲ್ ಹಾಕ್ಸಿದ್ರೆ, ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ಸೊ ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಧನಿಯಾ ಪುಡಿ ಮತ್ತು ಖಾರ ಪುಡಿ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಜೀರಿಗೆ ನೀವು ಬೇಕಾದ್ರೆ ಗ್ರೈಂಡ್ ಮಾಡೋಕ್ಕಾದ್ರೂ ಹಾಕ್ಬೋದು ಅಥವಾ ಹಾಗೇನಾದರೂ. ನೋಡಿ, ಆ ಪಾರಿವಾಳ ನಾನು ತುಂಬ ಸತಿ ನೋಡ್ತಾ ಇರ್ತೀನಿ, ಪಾಪ ಬೇರೆ ಹೋಗಿ ತಿನ್ನೋಕ್ಕೆ ಬಿಡಲ್ಲ, ಆಯಿತಾ, ಓಡಿಸ್ತಾ ಇರುತ್ತೆ. ಮತ್ತು ಆಮೇಲೆ ಕೊನೆಗೆ ಅದಕ್ಕೆ ಅದು ನೋಡಿಸ್ದೆ ಬೇರೆಯವೆಲ್ಲ ಬಂದು ತಿನ್ಬೇಕಾದ್ರೆ ಆವಾಗ ಅದ್ರ ಜೊತೆ ಬಂದು ತಿನ್ನುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಒಂದು ಕನ್ಸಿಸ್ಟೆನ್ಸಿಗೆ ತಂದಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಆಂಟಿ ಅದು ಇದು ಅಂತ ಕೊಟ್ಟು ಕಳಿಸಿದರು. ಸೊ ಅದನ್ನು ತಿನ್ನಬೇಕು. ತಿಂದು ಇಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ. ನಾನು ಆವಾಗಲೇ ಹೇಳಿದೆ ಅಲ್ಲ, ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಇದು ಮಾಡಿದ್ದೆ. ಸೊ ಬೇಯಿಸಿದ್ನಲ್ಲ, ಅದನ್ನು ಈಗ ಪೇಸ್ಟ್ ಮಾಡ್ಕೊಳ್ತೀನಿ. ನೀವು ಇದನ್ನು ಜಸ್ಟ್ ಇದಷ್ಟೇ ಪೇಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲಿ ನೋಡಿ, ಇವನು ಅವಳು ಎದ್ದು ಬಂದಿದ್ದ ತಕ್ಷಣ ಹೆಂಗೆ ಆಡ್ತಾ ಇದ್ದಾನೆ. ಸುಕೃತ ಕೂಡ ಬಂದಿದ್ಲು, ಅವಳಿಗೆ ಆಫೀಸಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಬಂದಿದ್ಲು. ಓಕೆ, ಬಿಸಿ ಬಿಸಿ ರವಾ ಇಡ್ಲಿ ರೆಡಿಯಾಗಿದೆ. ಇಲ್ಲಿ ನಾನು ಇವಾಗ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಆಮೇಲೆ ಜೀರಿಗೆ ಹಾಕಿದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ಹಾಕಿರಲಿಲ್ಲ, ಆಯಿತಾ. ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾನು ಬೇಳೆನ ಇಲ್ಲಿ ಚೆನ್ನಾಗಿ ಮಿಲ್ಸಿ ಇಟ್ಟಿರೋ ಬೇಳೆ ಇದೆ, ಟೊಮೆಟೊ ಎಲ್ಲ ಗ್ರೈಂಡ್ ಮಾಡಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿದ್ಮೇಲೆ ಬೇಳೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವನು ಕಳ್ಳ ಹೇಗೆ ಕೂತ್ಕೊಂಡಿದ್ದಾನೆ ಅಂತ. ಇಡ್ಲಿ ಸಾಂಬಾರ್ ರೆಡಿ. ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಇದು ನಾಜ್ವಿಕ ಪುಟ್ಟು ವ್ಲಾಗ್ಸ್ ಇನ್ ಕನ್ನಡ. ಹೋಗೋ ಪರವಾಗಿಲ್ಲ, ಸ್ಟೇ ಅಷ್ಟೇ, ಸ್ಟಾಪ್ ಆಗ್ಬಿಟ್ಟಿದೆ. ಓ, ಬಾಯ ನೀರ್ ಬರ್ತದೆ, ನಾನು ಹೋಗಿದ ತಕ್ಷಣ ತಿನ್ಕೊಂಡ್ಬಿಡ್ತೇನೆ. ಆ್ಯಕ್ಚುಲಿ ಇವನಿಗೆ ಚೆನ್ನಾಗಿ ಈ ಥರ ಎಲ್ಲ ತಿನ್ನಿಸೋದು ಅಂತ ಅಂದ್ಬಿಟ್ರೆ ಇವಳಿಗೆ ಇಷ್ಟ. ಅವನಿಗೂ ನಾದು ಅಂತ ಅಂದರೆ ತುಂಬಾ ಇಷ್ಟ. ಸ್ಕೂಲ್ಗೆ ಹೋಗಬೇಕು ಅಂತ ಅಂದರೆ ಅವಳು ಹೊರಟ್ಲು ಅಂದರೆ ಇವನಿಗಂತೂ ತುಂಬಾ ಕಷ್ಟ ಆಗುತ್ತೆ. ನನ್ನ ಲಾಸ್ಟ್ ವ್ಲಾಗ್ಸಲ್ಲಿ ಎಲ್ಲ ನೋಡಿರ್ತೀರ, ಅವಳಿಗೋಸ್ಕರ ವೆಯ್ಟ್ ಮಾಡೋದು, ಅವಳು ಕೆಳಗಡೆ ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ರೆ, ಹೋಗ್ಲೋದು ಬಾ ಮನೆಗೆ ಫಸ್ಟು ಅನ್ನೋ ಥರ. ಸೊ ಇದೆಲ್ಲ ನೋಡಿದಾಗ ಅವು ಪ್ರಾಣಿ ಅಂತ ಅನ್ನೋದು ಬಿಟ್ಟರೆ ಅವುಗಳಿಗೂ ಫೀಲಿಂಗ್ಸ್ ಇರುತ್ತೆ, ಅವುಗಳಿಗೂ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ದಟ್ ನಾಯಿಗಳು ಅಂತ ಅಂದರೆ ಅಂತಲೇ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ನಾವು ಏನು ಅವುಗಳ ಫೀಲಿಂಗ್ಸ್, ಅವುಗಳ ಭಾವನೆಗಳಿಗೆ ನಾವು ಇಂಪಾರ್ಟೆಂಟೇ ಕೊಡೋದಕ್ಕೆ ಹೋಗೋದಿಲ್ಲ ಅಲ್ಲ. ಸೊ ನೋಡಿ, ನನಗೆ ಇವನ್ ನಮ್ಮನೇಲಿ ಬಂದಮೇಲೆ ಎಲ್ಲಿ ನಾಯಿಗಳನ್ನ ನೋಡಿದ್ರು ನಾವು ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ಹಾಕೋದು, ಏನೋ ಒಂದು ಈ ಥರ ಮಾಡಬೇಕನ್ನೋ ಒಂದು ಮನಸ್ಸು ಬಂದ್ಬಿಡತ್ತೆ. ಸೊ ಒಳ್ಳೇದನ್ನು ಕಲಿಸುತ್ತೆ ಅಂತ ಹೇಳ್ತಾರಲ್ಲ.
ಏನಾದ ಹಾ ವಿಡಿಯೋ ಮಾಡ್ತಾ ಇದ್ದೀನಿ ಇರೋ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ. ನೋಡು ವಿಡಿಯೋ ತೆಗೆದಿದ ತಕ್ಷಣ ನೋಡು ಹೆಂಗೆ ಕತ್ತಿ ಹಿಂಗೆ ಹಾಕೊಂಡು ಕುತ್ಕೊಂಡ್ ಬಿಡ್ತಾನೆ. ನೋಡಿ ಕಳ್ಳ 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 ಕಳ್ಳ. ಬಿಡ್ಬೇಡ ಸುಕೃತನ್ನ, ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಸುತ್ತು ಅಲ್ಲ. ಆ್ಯಕ್ಚುಲಿ ಮ್ಯಾಟ್ರ್ ಏನು ಗೊತ್ತಾ, ನಾದು ಸಿ ಬಿ ಎಸ್ ಸಿ ಅವರಿಗೆ ಯೂನಿಫಾರ್ಮು ಶೂಸು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ, ನಮಗಿನ್ನೂ ಶೂಸ್ ಕೊಟ್ಟಿಲ್ಲ ಊ ಅಂತ ಗೊತ್ತಿದ್ಲು ನಂದು ಅದು ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅವಳ ತಲೆಯಲ್ಲಿ ಸಿ ಬಿ ಎಸ್ ಸಿ ಅವರಿಗೆ ಒಂಥರ ನಮಗೊಂಥರ ಮಾಡ್ತಾರೆ ಅನ್ನೋ ಥರ. ಟೆರರ್ ಪುಟ್ಟು ಏನು ಬೇಕು ನಿಮಗೆ, ಏನು ತರಬೇಕು ಬಾಯ್? ಡುಗುಡುಗು 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 ಇರಮ್ಮ. ನೋಡಿ ಇವನ್ನ ಕಳ್ಳನ್ನ, ನಾವು ಹೊರಗಡೆ ಫುಡ್ ವರ್ಡಿಗೆ ಹೋಗಿ ಬರ್ಬೇಕಂತ ಅಂದರೆ ಬಾಕ್ಲಲ್ಲಿ ಹೇಗೆ ಬಂದು ಕೂತ್ಬಿಟ್ಟಿದ್ದಾನೆ ಅಡ್ಡ, ಹೇಗೆ ಹೋಗ್ತೀರಾ ನೋಡಿ ಅನ್ನೋ ಥರ. ಆಲ್ಮೋಸ್ಟ್ ಇವತ್ತಿನ ವ್ಲಾಗಲ್ಲಿ ಪುಟ್ಟನೇ ಇರೋ ಅವನದು ಕೆಲವೊಂದೊಂದು ಮೂಮೆಂಟ್ಸ್ ಇರುತ್ತಲ್ಲ ಅದನ್ನು ಶೇರ್ ಮಾಡಲೇಬೇಕಂತ ಅನಿಸ್ಬಿಡುತ್ತೆ. ಸೊ ದಟ್ ಹಾಗಾಗಿ ಹೆಚ್ಚಿಗೆ ಇವತ್ತು ಅವನನ್ನೇ ನಿಮಗೆ ತೋರಿಸಿದ್ದೀನಿ. ಇನ್ಫ್ಯಾಕ್ಟ್ ಅವನೊಂಥರ ಏನು ಒಂದು ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡ್ತಾ ಇರ್ತಾನೆ. ಅವನಿಗೀಗ ನಾವು ಹೊರಗಡೆ ಹೋಗ್ತೀವಿ ಅಂತ ಗೊತ್ತು, ಅದಕ್ಕೆ ಇಲ್ಲಿ ಬಂದು ಅವ್ನ ಬೆಲ್ಟ್ ಎಲ್ಲ ಇದೆಯಲ್ಲ ತೆಗೆದು ಹಾಕೊಂಡು ಕರ್ಕೊಂಡು ಹೋಗಲಿ ಅಂತ. ಬಟ್ ಸೀರಿಯಸ್ಲಿ ಇವನನ್ನು ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ, ಎಳ್ದಾಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಎದ್ದು ಬಾರೋ ಈ ಕಡೆ ಅಂತ ಅಂದರೆ ನಾನು ಜಾಗನೇ ಬಿಡೋದಿಲ್ಲ, ಅದು ಹೆಂಗೆ ಹೋಗ್ತೀರಾ ನೋಡ್ಬಿಡ್ತೀನಿ ಅನ್ನೋ ಥರ ಹೆಂಗೆ ಮಲ್ಕೊಂಬಿಟ್ಟಿದ್ದಾನೆ. ಬಾಬಿಟ್ಟು ಈ ಕಡೆ ಜಾಗ ಬಿಡು, ಬಾ ಬಾ ಈ ಕಡೆ ಸೈಡ್ ಬಿಡು ಸೈಡ್ ಬಿಡು. ಆಮೇಲೆ ಸ್ವಲ್ಪ ತೊಗೊಂಬರೋದು ಅಂತ ಇತ್ತು, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಸಂಜೆ ಹೋದ್ವಿ. ಸೊ ಇನ್ನು ಸ್ವತಂತ್ರ ದಿನಾಚರಣೆ ಬರ್ತಾ ಇದೆಯಲ್ಲ, ಸೆಲೆಬ್ರೇಷನ್ ಎಲ್ಲ ಕಡೆ ಈಗಿಂತಲೇ ತಯಾರಿ ನಡೀತಾ ಇದೆ. ನೀವೆಲ್ಲ ಸೆಲೆಬ್ರೇಷನ್ ಹೇಗೆ ಮಾಡಿದ್ರಿ ಅಂತ ಹೇಳಿ. ಇದೊಂದು ವೆರಿ ಸಿಂಪಲ್ ಸಿಂಪಲ್ ವ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ. ನಾವು ಯಾವುದೇ ಜಾತಿ ಏನೂ ಇಲ್ಲದಲೇ ನಾವೆಲ್ಲ ಭಾರತೀಯರು ಒಂದೇ ಅನ್ನೋದಕ್ಕೆ ಈ ಒಂದು ಪ್ರೌಡ್ ಫೀಲ್ ಅಂತ ಅನಿಸುತ್ತೆ.